ಹಲೋ ಸ್ನೇಹಿತರೆ, ಸಿ ಮುಲ್ಗೆ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಮಾಡ್ತಕ್ಕಂಥದ್ದು ಕ್ಲಾಸು ಸಿ ಎನ್ ಸಿ ಪ್ರೋಗ್ರಾಮ್ ಮತ್ತು ಪ್ರೋಗ್ರಾಮನ್ನು ಹೇಗೆ ಮಾಡಬೇಕು ಮತ್ತು ಆಪರೇಟಿಂಗಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ಪ್ಯಾನಲ್ಲು ಮತ್ತು ಕೀಬೋರ್ಡ್ಸ್ಗಳನ್ನು ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಅದು ಯಾವ ಥರ ಅದನ್ನು ಯೂಸ್ ಮಾಡಬೇಕು, ನಾವು ಅದನ್ನು ಒಂದು ಹಂತ ಹಂತವಾಗಿ ತಿಳಿತಾ ಹೋಗಬೇಕು. ಫಸ್ಟ್ ನಾನು ಇವಾಗ 2-3-4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಡಿಟ್ ಮೋಡ್ ಸೆಲೆಕ್ಟರ್ ಅಂತ, ಯಾವ ಥರ ಮೋಡ್ ಸೆಲೆಕ್ಟರ್ ಅಂತ, 8 ಟೈಪ್ಸ್ ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಮೋಡ್ ಸೆಲೆಕ್ಟರ್ ಫಸ್ಟ್ ನಾವು ಯಾವ ಥರ ಮೋಡ್ ಸೆಲೆಕ್ಟರ್ ಮಾಡ್ತಾರೆ, ಮೋಡ್ ಸೆಲೆಕ್ಟರ್ ಫಸ್ಟ್ ಮೋಡ್ ಸೆಲೆಕ್ಟರ್ ಏನು ಬರುತ್ತೆ, ಎಡಿಟು, ಈ ಥರ ನಾನು ಅದನ್ನು ಡೀಟೇಲಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ಇರ್ತಕ್ಕಂಥ ಕೀಬೋರ್ಡ್ ಮತ್ತು ಸ್ಕ್ರೀನ್ ಮೇಲೆ, ಸ್ಕ್ರೀನ್ ನಾವು ಯಾವ ಥರ ಟೈಪ್ ಮಾಡ್ತೀವಿ, ಪ್ರೋಗ್ರಾಮ್ ಯಾವ ಕೀಗಳನ್ನು ಯೂಸ್ ಮಾಡಿಕೊಂಡು, ಆಲ್ಫಾನ್ಯೂಮೆರಿಕಲ್ ಕೀಗಳನ್ನು ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮನ್ನು ತಯಾರು ಮಾಡ್ಕೋತೀವಿ. ಫಸ್ಟ್ ನಾವು ಒಂದು 4-5 ಇದರಲ್ಲಿ ಇವಾಗ ನಾನು ಮಾಡಿರೋದು 4-5 ಒಂದು 5 ರೀತಿಯಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನಾವು A to Z ಅಡ್ರೆಸ್ ಕೀಯನ್ನು ಯಾವ ಥರ ಯೂಸ್ ಮಾಡ್ತೀವಿ. A to Z ಅಡ್ರೆಸ್ ಕೀ, ಅಡ್ರೆಸ್ ಕೀ ಅಂದರೆ ಸಿ ಎನ್ ಸಿ ನಾವು ಪ್ರೋಗ್ರಾಮಲ್ಲಿ ಫಸ್ಟ್ ನಾವು ಮೋಡನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಮೋಡಪ್ಪ ಅಂದರೆ ಎಡಿಟಲ್ಲಿ ನಾವು ಮೋಡ್ ಸೆಲೆಕ್ಟ್ ಮಾಡಬೇಕು. ಮೋಡ್ ಸೆಲೆಕ್ಟ್ ಮಾಡಿದ್ಮೇಲೆ ಫಸ್ಟ್ ನಾವು A to Z ಅಡ್ರೆಸ್ ಕೀ ಆರ್ ಯೂಸ್ಡ್ ಫಾರ್ ದಿ ಪ್ರೋಗ್ರಾಮ್ ಎಡಿಟ್, ದೀಸ್ ಅಡ್ರೆಸ್ ಕೀಸ್ ಆರ್ ಎಡಿಟೆಡ್ ಇನ್ ಎಡಿಟ್ ಮೋಡ್. ಎಡಿಟ್ ಮೋಡ್ ಮೇಲೆ ಇಟ್ಕೊಂಡು ಆಮೇಲೆ ಫಸ್ಟ್ ನಾವು ಅದನ್ನು ಏನು, ಈಗ ನಾವು ಹೆಡ್ಡಿಂಗ್ ಬರೀಬೇಕು. ಹೆಡ್ಡಿಂಗ್ ಬರೀಬೇಕಾದ್ರೆ ಫಸ್ಟ್ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಪ್ರೋಗ್ರಾಮ್ ಬರೀಬೇಕು ಅಂದರೆ ಫಸ್ಟ್ ನಾವು ಈ ಲೆಟ್ರನ್ನು ಯೂಸ್ ಮಾಡಬೇಕು. ಫಸ್ಟು ಕೀಬೋರ್ಡಲ್ಲಿ ಕೀವರ್ಡ್ಸಲ್ಲಿ ಯೂಸ್ತಕ್ಕಂಥ ಈ ಯಾವುದರಲ್ಲಿ A to Z ವರ್ಡಲ್ಲಿ ಫಸ್ಟ್ ನಾವು ಇದನ್ನು ಓ ಫಸ್ಟ್ ತಯಾರು ಮಾಡಬೇಕಪ್ಪ ಪ್ರೋಗ್ರಾಮ್ ಅಂದರೆ ಓ ಟೈಪ್ ಮಾಡಬೇಕು. ನಮಗೆ ಬೇಕಾದ ನಂಬರ್ಗಳನ್ನು ಅದರಲ್ಲಿ ಕೊಡ್ಬೋದು. ಈಗ ನಾನು ಕೊಟ್ಟಿರೋದು ಫಾರ್ ಎಕ್ಸಾಂಪಲ್ O0031, O0032 ನಿಮಗೆ ಬೇಕಂಥ ನಂಬರ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಇದು ಫಸ್ಟ್ ನಾವು ಇದನ್ನು ಮಾಡಿ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ರೋಗ್ರಾಮಲ್ಲಿ ಹೆಡ್ಡಿಂಗ್ ಬರುತ್ತೆ. ಇವಾಗ ನಾನು ಈ ಥರ ಹೆಡ್ಡಿಂಗ್ ಬರೆದಿಲ್ಲ, ಅದು ಹೆಡ್ಡಿಂಗ್ ಬರುತ್ತೆ ಅಂದರೆ ಪ್ರೋಗ್ರಾಮ್ ನಮ್ಮದು ಕ್ರಿಯೇಟ್ ಆಯಿತು. ಅದಕ್ಕೆ ನಾವು ಕೆಳಗಡೆ ಪ್ರೋಗ್ರಾಮನ್ನು ಹಂತ ಹಂತವಾಗಿ ನಾವು ಟೈಪ್ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ನಂಬರ್ಗಳನ್ನು ಫಸ್ಟು ಪ್ರೋಗ್ರಾಮಲ್ಲಿ ಸಿ ಎನ್ ಸಿ ಪ್ರೋಗ್ರಾಮಲ್ಲಿ ನಂಬರ್ ನಮಗೆ ಅಗತ್ಯ ಇರುತ್ತೆ. ಆಮೇಲೆ ಅಲ್ಫಾ ನ್ಯೂಮೆರಿಕಲ್ ವರ್ಡ್ಸ್ ಕೂಡ ಅಗತ್ಯ ಇರುತ್ತೆ. ಈಗ 0 to 9 ಅದರೊಳಗೆ ನಂಬರ್ ಬರುತ್ತೆ. 0 to 9 ಈಗ ನಮಗೆ ಮೊಬೈಲ್ ಕೀಪ್ಯಾಡ್ ಥರ 0 to 9 ಅದರ ಮೇಲೆ ನಂಬರ್ಸ್ ಬರುತ್ತೆ. ಅವುಗಳನ್ನು ನಾವು ಪ್ರೋಗ್ರಾಮಲ್ಲಿ ಬರ್ತಕ್ಕಂಥದ್ದು ಇವಾಗ G01 ಇರ್ಬೋದು, M03. ಇವಾಗ ಫಸ್ಟು ಇದು ಆಲ್ಫಾ ನ್ಯೂಮೆರಿಕ್, ಆಮೇಲೆ ಇದು ನ್ಯೂಮೆರಿಕಲ್ ಆಲ್ಫಾ ವರ್ಡ್ಸ್, ಆಮೇಲೆ ನ್ಯೂಮೆರಿಕಲ್ ವರ್ಡ್ಸ್ ಎರಡೂ ಕೂಡಿ ನಾವು ಪ್ರೋಗ್ರಾಮನ್ನು ಮಾಡ್ಬೋದು. ಮತ್ತು ಥರ್ಡ್ ಒನ್ ಏನಿದೆ, ಇನ್ಸರ್ಟ್ ಕೀ. ಕೀಗಳನ್ನು ಯಾವ ಥರ ಇರ್ತವೆ, ಇನ್ಸರ್ಟ್ ಕೀ ಏನು ಯೂಸ್ ಮಾಡ್ಬೋದು. ದಿಸ್ ಕೀಸ್ ಯೂಸ್ಡ್ ಟು ದಿ ಇನ್ಸರ್ಷನ್ ದ ರಿಟರ್ನ್ ಕೋಡ್ ಟು ರೈಟಿಂಗ್ ಬ್ಲಾಕ್ ಇನ್ ಟು ದಿ ಪ್ರೋಗ್ರಾಮ್ ಓನ್ಲಿ ಇನ್ ಎಡಿಟ್ ಮೋಡ್. ಇನ್ಸರ್ಟ್ ಕೀ, ನಾವು ಅಡ್ರೆಸ್ ಕೀ ಅಂತ ಅಡ್ರೆಸ್ ಮೇಲೆ ಟೈಪ್ ಮಾಡಿ ನಮಗೆ ಈ ಉದಾಹರಣೆ G01X25Z-20 feed.1 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್ ಅಂತ ನಾವು ಕೀ ಪ್ರೆಸ್ ಮಾಡಿದ್ರೆ, ಇನ್ಸರ್ಟ್ ಅಂತ ಕೀ ಪ್ರೆಸ್ ಮಾಡಿದ್ರೆ ನಾವು ಟೈಪ್ ಮಾಡಿರ್ತಕ್ಕಂಥ ವರ್ಡ್ಸ್ ಏನಿದೆ ಅದು ಪ್ರೋಗ್ರಾಮಲ್ಲಿ ಹೋಗಿ ಆ್ಯಡಾಗಿ ಬಿಡುತ್ತೆ. ಅದಕ್ಕಾಗಿ ನಾವು ಇನ್ಸರ್ಟ್ ಕೀಯನ್ನು ಒತ್ತಿದರೆ ಮಾತ್ರ ಅದು ಪ್ರೋಗ್ರಾಮಲ್ಲಿ ಆ್ಯಡಾಗಿ ಬಿಡುತ್ತೆ. ಅದರದ್ದು ಉಪಯೋಗ ಮಾಡಿಕೊಂಡು ಇದನ್ನು ಓದಬೇಕು. ಆಮೇಲೆ ಕ್ಯಾನ್ಸಲ್ ಕೀ ಪ್ರೋಗ್ರಾಮ್ ನಾವು ಮಾಡಬೇಕಾದ್ರೆ ಅದರಲ್ಲಿ ನಾವು ಯಾವುದರೆ ಒಂದು ಅಕ್ಷರವನ್ನು ತಪ್ಪಿದರೆ ಅದನ್ನು ನಾವು ಬ್ಯಾಕ್ ಹೋಗ್ಬೋದು. ಬ್ಯಾಕ್ ಅಂದರೆ ತೆಗಿಬೋದು. ಈ ಥರ ಈ G01X
25 ಜೆಡ್ ಪ್ಲಸ್ ಇಲ್ಲಿ ಪ್ಲಸ್ ಆಗಿದ್ದರೆ ನಮಗೆ ಮೈನಸ್ ಬೇಕಾದರೆ ಇದನ್ನು ನಾವು ಬ್ಯಾಕ್ ಪ್ಲಸ್ ಕ್ಯಾನ್ಸಲ್ ಅಂತ ಮಾಡಿದ್ರೆ ಇದನ್ನು ಹೋಗಿಬಿಡುತ್ತೆ, ಮತ್ತು ಈ ಥರ ನಾವು ಟೈಪ್ ಮಾಡ್ಕೋಬೋದು. ಅದಕ್ಕಾಗಿ ಕ್ಯಾನ್ಸಲ್ ಕೀ ಅಂತ ಪ್ರೆಸ್ ಮಾಡಿದ್ರೆ ನಮಗೆ ಲಾಸ್ಟ್ ಎರಡು ಮೂರು ಡಿಜಿಟ್ ಏನು ಎರಡು ಡಿಜಿಟನ್ನು ಕ್ಯಾನ್ಸಲ್ ಮಾಡೋಕ್ಕಂದರೆ ಒಂದೊಂದು ಹಂತ ಅಂತವಾಗಿ ಅದನ್ನು ನಾವು ಪ್ರೆಸ್ ಮಾಡಬೇಕು. ಅದನ್ನು ನಮ್ಮ ನಂಬರು ಬ್ಯಾಕ್ ಹೋಗ್ಬಿಡುತ್ತೆ, ಅಂದರೆ ಟೈಪ್ ಮಾಡ್ತಕ್ಕಂಥ ನಂಬರ್ಗಳನ್ನು ಹಿಂದಕ್ಕೆ ಹೋಗ್ಬಿಡ್ತವೆ, ಅಂದರೆ ಡಿಲೀಟ್ ಆದ ಹಿಂದಕ್ಕಂದರೆ ಅಳಿಸಿ ಹೋಗ್ಬಿಡ್ತವೆ. ಮತ್ತು ನಾವು ಸರಿಯಾಗಿ ನಮ್ಗೆ ಬೇಕ್ತಕ್ಕಂಥ ನಂಬರು ಮತ್ತು ಯಾವುದು ವರ್ಡ್ಸನ್ನು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಡಿಲೀಟ್ ಕೀ. ಡಿಲೀಟ್ ಕೀ ಏನು ಗೊತ್ತು, ಆಲ್ರೆಡಿ ಏನಾಗುತ್ತೆ, ದಿಸ್ ಈಸ್ ಯೂಸ್ಡ್ ಫಾರ್ ಇಡ್ಯೂಟ್ ದಿ ರಿಲೇಟಿಂಗ್ ದ ದಿಸ್ ಈಸ್ ಯೂಸ್ಡ್ ಫಾರ್ ದಿ ಡಿಲೀಟಿಂಗ್ ದ ಅನ್ವಾಂಟೆಡ್ ವರ್ಡ್ಸ್. ಅನ್ವಾಂಟೆಡ್ ವರ್ಡ್ಸನ್ನು ನಾವು ಅದನ್ನು ನಮಗೆ ಯಾವುದು ಬೇಕಾಗಿಲ್ಲ ಅದನ್ನು ನಾವು ತೆಗಿಬೇಕು. ಪ್ರೋಗ್ರಾಮ್ ಟೈಪ್ ಮಾಡಬೇಕಾದ್ರೆ ಡಿಲೀಟ್ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥದ್ದು ನಮಗೆ ಈಗ ಫುಲ್ ಪ್ರೋಗ್ರಾಮ್ ನಮಗೆ ಡಿಲೀಟ್ ಮಾಡಬೇಕು, ಇನ್ನೊಂದು ಪ್ರೋಗ್ರಾಮ್ ಅದರಲ್ಲಿ ಹೊಸ ಪ್ರೋಗ್ರಾಮ್ ಮಾಡಬೇಕು ಅಂದರೆ ನಾವು ಡಿಲೀಟ್ ಕೀಯನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಬೋದು. ಅದು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರುತ್ತೆ. ಕಟ್ಟು ಮತ್ತು ಸೆಲೆಕ್ಟು ಫಂಕ್ಷನ್ಸ್ ಕೀ ಅವು, ಫಂಕ್ಷನ್ಸ್ ಆಪ್ಷನ್ಸು ಅವು ಮುಂದೆ ಬರುತ್ತೆ. ಡಿಲೀಟ್ ಕೀ ಅಂದರೆ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮಲ್ಲಿ ನಾ ಯಾವುದೋ ಒಂದು ವರ್ಡ್ಸನ್ನು ಡಿಲೀಟ್ ಮಾಡ್ಬೋದು. ಒಂದು ಟೈಪಿಂಗಲ್ಲಿ ಪೂರ್ಣ ಲೈನು ಟೈಪಿಂಗ್ ಪ್ರೋಗ್ರಾಮ್ ಮಾಡುವ ಸಂದರ್ಭದಲ್ಲಿ ಲೈನ್ಸನ್ನು ಪೂರ್ಣ ಡಿಲೀಟ್ ಮಾಡಬೇಕು ಅಡ್ರೆಸ್ ಕೀ ಮೇಲೆ, ಅಂದರೆ ಡಿಲೀಟ್ ಹೊಡೆದ್ರೆ ಪೂರ್ಣ ಲೈನನ್ನು ಹೋಗಿಬಿಡುತ್ತೆ, ಅನ್ವಾಂಟೆಡ್ ಅದನ್ನು ತೆಗಿಬೋದು. ಆಮೇಲೆ ನೆಕ್ಸ್ಟ್ ಆಲ್ಟರ್ ಕೀ. ಆಲ್ಟರ್ ಕೀ ಯೂಸ್ಡ್ ದಿಸ್ ಕೀ ಟು ದ ರಿಪ್ಲೇಸ್ ದ ಕರೆಂಟ್ ಅಡ್ರೆಸ್ ಕೋಡ್ ಫ್ರಾಮ್ ಪ್ರೋಗ್ರಾಮ್ ದಿ ಕರ್ಸರ್ ಮಸ್ಟ್ ಆನ್ ದ್ಯಾಟ್ ಕೋಡ್ ಈಸ್ ರಿಪ್ಲೇಸ್ಡ್. ಈ ಆಲ್ಟರ್ ಕೀ ನಾವು ಏನು ಎದುರಿಸಲಾಗಿ ಯೂಸ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ ಅಂದರೆ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥ ಒಂದೆರಡು ನಮಗೆ ಯಾವುದಾದ್ರು ಚೇಂಜಸ್ ಮಾಡಬೇಕು, ಆಲ್ಟರ್ ಮಾಡಬೇಕು, ಅದನ್ನು ಈ ಆಲ್ಟ್ರಿಂದ ಅಂದರೆ ಬದಲಾವಣೆ ಮಾಡಬೇಕು. ಏನಪ್ಪ ಬದಲಾವಣೆ, ಇವಾಗ ನಮಗೆ ಏನಾದರೂ ಒಂದು ವ್ಯಾಲ್ಯೂವನ್ನು ತಪ್ಪಾಗಿದ್ದರೆ ಇಲ್ಲ ನಂಬರ್ ಜಾಸ್ತಿ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು, ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕು ಮಾಡಿರ್ತಕ್ಕಂಥದ್ದನ್ನು ಎಡಿಟ್ ಮಾಡಬೇಕಾದ್ರೆ ನಾವು ಒಂದೊಂದು ಅಕ್ಷರ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಫೀಲ್ಡ್ ಚೇಂಜ್ ಮಾಡಬೇಕು, ಎಫ್ 0.15 ಇದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಉದಾಹರಣೆ ಇವಾಗ ಎಫ್ 0.1 ಇದೆ, ಇವಾಗ ನಮಗೆ ಜಾಸ್ತಿ ಮಾಡ್ಕೋಬೇಕು ಎಫ್ 0.15. ಇದನ್ನು ಅಡ್ರೆಸ್ ಕೀ ಮೇಲೆ ಇಟ್ಟು ಇದನ್ನು ಟೈಪ್ ಮಾಡಿ ಕರ್ಸರ್ ಇದ್ರ ಮೇಲೆ, ಮೊದಲು ಕರ್ಸರ್ ಯಾವುದನ್ನು ನಾವು ಬದಲಾವಣೆ ಮಾಡಬೇಕು ಆಮೇಲೆ ಅದರ ಮೇಲೆ ಕರ್ಸರ್ ಇಟ್ಟು ನಮಗೆ ಬೇಕಾದಕ್ಕಂಥ ವ್ಯಾಲ್ಯೂಗಳನ್ನು ಅಡ್ರೆಸ್ ಕೀ ಮೇಲೆ ಹಾಕಿ ಅದನ್ನು ಆಲ್ಟರ್ ಮಾಡಿದ್ರೆ ಮೊದಲು ಇರ್ತಕ್ಕಂಥ ವ್ಯಾಲ್ಯೂವನ್ನು ತೆಗೆದು ಈ ವ್ಯಾಲ್ಯೂವನ್ನು ಅಲ್ಲಿ ಹಾಕ್ಬೋದು. ಅದು ಈ ಆಲ್ಟರ್ ಕೀ ಸಹಾಯದಿಂದ ನಾವು ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇವತ್ತು ನಾನು ಒಂದು ಇಲ್ಲ ಒಂದರಿಂದ ಆರು ರೀತಿ 1-6 ಟೈಪ್ ಕೀವರ್ಡ್ಸ್ ಏನಿದಾವಿದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದರದ್ದು ಏನು ಯಾವುದ್ಯಾವ್ದು ಫಂಕ್ಷನ್ ಇರುತ್ತೆ ಅದನ್ನು ಡೀಟೇಲ್ ನಿಮಗೆ ಹೇಳಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತಕ್ಕಂಥದ್ದು ಇದರ ಮುಂದಿಂದು ಏನಪ್ಪ ಅಂದರೆ ಇನ್ಪುಟ್ ಅಂತ ಬರುತ್ತೆ, ಆಮೇಲೆ ಕರ್ಸರ್ ಅಪ್ ಡೌನು ಮತ್ತು ಪೇಜ್ ಅಪ್ ಡೌನು ರಿಮೇನಿಂಗ್ ಏನಿದೆ ಅವನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ನಾವು ಇದನ್ನೆಲ್ಲ ಥಿಯರಿ ತಿಳ್ಕೊಳ್ಳೋಣ, ಆಮೇಲೆ ಪ್ರೋಗ್ರಾಮ್ ಹೋಗೋಣ. ಥಿಯರಿ ಆದಮೇಲೆ ಟೂಲಿಂಗ್ ಬರುತ್ತೆ, ಟೂಲಿಂಗಲ್ಲಿ ಇನ್ಸಲ್ಟ್ ಯಾವ ಥರ ನಾವು ಇನ್ಸಲ್ಟ್ ಯಾವ ಥರ ಉಪಯೋಗ ಮಾಡ್ತೀವಿ, ಯಾವುದು ಈಗ ಟರ್ನಿಂಗಲ್ಲಿ ಏನು ಸಿ ಎನ್ ಸಿಯಲ್ಲಿ ತಲ್ಲಿ ಆಪ್ರೇಷನ್ ಟರ್ನಿಂಗ್ ಇರ್ಬೋದು, ಬೋರಿಂಗ್ ಇರ್ಬೋದು, ಥ್ರೆಡಿಂಗ್ ಇರ್ಬೋದು ಮತ್ತು ಗ್ರೂವಿಂಗ್ ಇರ್ಬೋದು, ಫೇಸ್ ಗ್ರೂ ಇರ್ಬೋದು, ಐಡಿ ಗ್ರೂ ಇರ್ಬೋದು, ಪ್ರತಿಯೊಂದು ಆಪ್ರೇಷನ್ಸ್ಗಳು ಡ್ರಿಲ್ಲಿಂಗ್ ಇರ್ಬೋದು. ಈ ಥರ ನಾವು ಅದಕ್ಕೆ ಯಾವ ರೀತಿ ಟೂಲಿಂಗನ್ನು ಯೂಸ್ ಮಾಡಬೇಕು ಪ್ರತಿಯೊಂದೊಂದು ನಾವು ಹಂತ ಹಂತವಾಗಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋವನ್ನು ಮಾಡಿರೋದು
ಮೂರು ಇಲ್ಲ ನಾಲ್ಕನೇ ವಿಡಿಯೋ ಇರ್ಬೋದು ನನ್ನದು ಹೊಸ ಚಾನಲ್ಲು. ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಮುಂದೆ ಮತ್ತು ಬೆಲ್ ಐಕನನ್ನು ಒತ್ತಿ ಮುಂದೆ ನಮ್ಮ ವಿಡಿಯೋಗಳನ್ನು ನಿಮಗೆ ಯಾರಿಗೆ ಕಲಿಯಬೇಕು, ಸಿ ಎನ್ ಸಿ ಪ್ರೋಗ್ರಾಮ್ ಮಾಡೋರು, ಆಪ್ರೇಟಿಂಗ್ ಮಾಡೋರು, ಹೊಸಬ್ರು ಯಾರಿದ್ದಾರೆ ಅವರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಪ್ರತಿಯೊಂದು ನಾವು ಹೇಳಿಕೊಂಡು ಹೋದರೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ನನ್ನ ಈ ಚಾನಲನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.